ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಈ ವಿಡಿಯೋ ನಿಮ್ಮ ಹೂಡಿಕೆ ಈಗ ಲಾಭದಲ್ಲಿ ಇದೆಯೇ ಅಥವಾ ನಷ್ಟದಲ್ಲಿದೆಯೇ? ಮಾರ್ಕೆಟ್ಸು ಮೇಲೆ ಹೋಗುವಾಗ ತುಂಬ ಸ್ಲೋ ಆಗಿ ಕೆಲವು ತಿಂಗಳು ತಗೊಳ್ತು ಹೈಯೆಸ್ಟ್ ಲೆವೆಲ್ಗೆ ರೀಚ್ ಆಗಲಿಕ್ಕೆ. ಆದರೆ ಬೀಳುವಾಗ ಜಾಸ್ತಿ ಬೀಳ್ತಾ ಇದೆ ಹಾಗೂ ತುಂಬ ಬೇಗ ಬೀಳ್ತಾ ಇದೆ. ನಿಫ್ಟಿ ಇವತ್ತು 1.4% ಡೌನು, ಹಾಗೂ ದೊಡ್ಡ ಡ್ಯಾಮೇಜ್ ಆಗ್ತಾ ಇರೋದು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಇಂಡಸ್ಸಸಲ್ಲಿ. ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸು 2.6% ಡೌನು, ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸು 2.9% ಡೌನ್ ಆಗಿತ್ತು ಇವತ್ತು. ಈ ಮೂರು ಇಂಡಸ್ಸಸ್ಸು ಕರೆಕ್ಷನ್ ಫೇಸಿಗೆ ಬಂದಿದೆ, ಯಾಕಂದರೆ 10%ಗಿಂತ ಜಾಸ್ತಿ ಬಿದ್ದಿದೆ. ಯಾವ ಇನ್ವೆಸ್ಟರ್ಗೂ ಅವರ ಪೋರ್ಟ್ಫೋಲಿಯೋ ದಿನ ದಿನ ಕಮ್ಮಿ ಆಗುವಾಗ ಕಂಫರ್ಟಬಲ್ ಇರೋದಿಲ್ಲ. ಆದರೆ ನಾವು ಒಂದು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಎಷ್ಟೋ ತಿಂಗಳು ಕಂಟಿನ್ಯೂಸಾಗಿ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು, ಸುಮಾರು ದಿನ ಕಂಟಿನ್ಯೂಸಾಗಿ ಮೇಲೆ ಹೋಗ್ತಾ ಇತ್ತು ಆಗಸ್ಟ್ ಸೆಪ್ಟೆಂಬರಲ್ಲೆಲ್ಲ. ಆವಾಗ ನಾವು ಎಂಜಾಯ್ ಮಾಡ್ತಿತ್ತು, ಖುಷಿಯಾಗಿತ್ತು. ಈಗ ನಾವು ಆಪೋಸಿಟ್ ಫೇಸನ್ನು ನೋಡಬೇಕಾಗತ್ತೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ, ಹಾಗೂ ಆ ಫೇಸಲ್ಲೂ ನಾವು ಲರ್ನ್ ಮಾಡಬೇಕಾಗತ್ತೆ, ಸೊ ದಟ್ ನಮ್ಮ ಫ್ಯೂಚರಿಗೆ ಅನುಕೂಲ ಆಗುತ್ತೆ. ನಿಫ್ಟಿ ಆ್ಯಕ್ಚುಲಿ ಇವತ್ತು ಆಲ್ಮೋಸ್ಟ್ 200 DMA ಹತ್ರ ಟಚ್ ಆಯಿತು. ಅಂದರೆ ಇದೊಂದು ಒಳ್ಳೆ ಸೈನ್ ಅಲ್ಲ, ಯಾಕಂದರೆ 200 DMA ಯೂಶಲಿ ಒಂದು ಸಪೋರ್ಟು, ಒಂದು ಸ್ಟಾಕಿಗಿರಲಿ ಒಂದು ಇಂಡೆಕ್ಸ್ ಇರಲಿ. ಅಕಸ್ಮಾತ್ ಅದು ಬ್ರೇಕ್ ಆದರೆ ಆವಾಗ ಫರ್ದರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓವರ್ಆಲ್ ಟ್ರೆಂಡು ಡೌನ್ ಇದ್ರೂ ಕಂಟಿನ್ಯೂಸ್ ಆಗಿ ಡೌನ್ ಆಗುತ್ತೆ ಅಂತ ತಿಳ್ಕೊಬೇಡಿ. ಸ್ವಲ್ಪ ಅದರಲ್ಲೂ ಅಪ್ ಬರುತ್ತೆ, ಸ್ವಲ್ಪ ದಿನ ಮತ್ತೆ ಪುನಃ ಡೌನ್ ಆಗುತ್ತೆ, ಈ ಥರ ಡೌನ್ ಟ್ರೆಂಡ್ ಆಗೋದು. ಅದೇ ಥರ ಅಪ್ ಟ್ರೆಂಡ್ ಆಗುವಾಗಲೂ ಕಂಟಿನ್ಯೂಸ್ ಆಗಿ ಒಂದೇ ಸತಿ ಅಪ್ ಹೋಗೋದಿಲ್ಲ, ಅಪ್ ಹೋಗುತ್ತೆ, ಸ್ವಲ್ಪ ಡೌನ್ ಬರುತ್ತೆ, ಮತ್ತೆ ಅಪ್ ಹೋಗುತ್ತೆ, ಮತ್ತೆ ಸ್ವಲ್ಪ ಡೌನ್ ಬರುತ್ತೆ, ಮತ್ತೆ ಅಪ್ ಆಗುತ್ತೆ. ಆ ಥರ ನೀವು ಅಬ್ಸರ್ವ್ ಆಲ್ರೆಡಿ ಮಾಡಿರ್ಬೋದು, ಡೌನ್ ಟ್ರೆಂಡನ್ನು ಅದೇ ಥರ ಅಬ್ಸರ್ವ್ ಮಾಡಿ. ಈಗ ನಮ್ಮ ವರ್ಕ್ಶಾಪ್ ಗ್ರ್ಯಾಜುಯೇಟ್ಸ್ ಹಾಗೂ ಚಾನೆಲ್ ಮೆಂಬರ್ಸು 4 ವರ್ಷಕ್ಕಿಂತ ಜಾಸ್ತಿ ಟೈಮಿಂದ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅಂದರೆ 2020ಕ್ಕಿಂತ ಹಿಂದೆ ಅವರು ಸ್ಟಾರ್ಟ್ ಮಾಡಿದರೆ ಅವರು ಇನ್ನೂ ಒಳ್ಳೆ ಪ್ರಾಫಿಟ್ಸಲ್ಲೇ ಇರ್ತಾರೆ, ಮಾರ್ಕೆಟ್ಸು ಬಿದ್ದ ಮೇಲೂ. ಹಾಗೂ ಸುಮಾರು ಜನ 2021-22 ಬಿಗಿನಿಂಗ್ ಆಫ್ 2023ಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಇನ್ನೂ ಅವರ ಪೋರ್ಟ್ಫೋಲಿಯೋ ಗ್ರೀನಲ್ಲೇ ಇರುತ್ತೆ, ಪ್ರಾಫಿಟಲ್ಲೇ ಇರುತ್ತೆ, ಯಾಕಂದರೆ ಇನ್ನೂ ಆ ಲೆವೆಲಿಗೆ ಬಂದಿಲ್ಲ ಮಾರ್ಕೆಟು. ಸ್ಟೇಟಸ್ ಆಫ್ ಯೋರ್ ಪೋರ್ಟ್ಫೋಲಿಯೋ ಡಿಪೆಂಡಿಂಗ್ ಆನ್ ವೆನ್ ಯು ಸ್ಟಾರ್ಟೆಡ್. ನಿಮ್ಮ ಪೋರ್ಟ್ಫೋಲಿಯೋ ಈ ಥರ ಇರ್ಬೋದು, ಊಹೆ ಮಾಡ್ತಾ ಇದ್ದೀವಿ, ಇದು ನಾರ್ಮಲ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟಾರ್ಟಿಂಗ್ ಪೀರಿಯಡ್ 6 months to 1 year ಆಗಿದ್ರೆ, ಅಂದರೆ ಲಾಸ್ಟ್ 6 months to 1 year ಹಿಂದೆ ನೀವು ಸ್ಟಾರ್ಟ್ ಮಾಡಿದರೆ ನಿಮಗೆ ಸದ್ಯಕ್ಕೆ ನೋ ಪ್ರಾಫಿಟ್ ನೋ ಲಾಸ್ ಸಿಚುವೇಷನ್ ಇರ್ಬೋದು ಅಥವಾ ಲಾಸಲ್ಲೂ ಇರ್ಬೋದು. 1 to 2 years ಹಿಂದೆ ನೀವು ಸ್ಟಾರ್ಟ್ ಮಾಡಿದರೆ ಇನ್ವೆಸ್ಟ್ಮೆಂಟ್ಸು ಡೀಸೆಂಟ್ ಪ್ರಾಫಿಟ್ಸಲ್ಲಿ ಇರ್ತೀರಿ. 2 to 4 years ಹಿಂದೆ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಒಳ್ಳೆ ಪ್ರಾಫಿಟ್ಸಲ್ಲಿ ಇರ್ತೀರಿ. 5 ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಂದರೆ ವೆರಿ ಗುಡ್ ಪ್ರಾಫಿಟ್ಸಲ್ಲಿ ಇರ್ತೀರಿ. ಪ್ರಾಫಿಟ್ ಸ್ವಲ್ಪ ಬಿದ್ದಿರ್ಬೋದು ರೀಸೆಂಟಾಗಿ, ಆದರೂ ಒಳ್ಳೆ ಪ್ರಾಫಿಟ್ಟೇ ಅಂತ ನಿಮಗೆ ಕಾಣಿಸುತ್ತೆ. ಸೊ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಯಾರ ಪೋರ್ಟ್ಫೋಲಿಯೋ ಸದ್ಯಕ್ಕೆ ನೆಗೆಟಿವ್ಲಿ ಇರುತ್ತೆ ಅವ್ರದ್ದೆಲ್ಲ ರೀಸೆಂಟ್ ಇನ್ವೆಸ್ಟ್ಮೆಂಟ್ಸು 6-12 ತಿಂಗಳು ಮಾತ್ರ. ಹಾಗೂ ಈ 6-12 ತಿಂಗಳು ಸಪೋಸ್ ಅವ್ರ ಹತ್ರ ವೀಕ್ ಸ್ಟಾಕ್ಸ್ ಇದ್ದರೆ ಆವಾಗ ಇನ್ನೂ ಜಾಸ್ತಿ ಬಿದ್ದಿರ್ತದೆ, ಮಾರ್ಕೆಟ್ಗಿಂತ ತುಂಬ ಜಾಸ್ತಿ ಬಿದ್ದಿರ್ಬೋದು. ಫಂಡಮೆಂಟ್ಲಿ ಸ್ಟ್ರಾಂಗ್ ಸ್ಟಾಕ್ಸ್ ಇಟ್ಕೊಂಡವರು ಹಾಗೂ ಮೋರ್ ದೆನ್ 3 ಇಯರ್ಸ್ ಬ್ಯಾಕ್ ಇನ್ವೆಸ್ಟ್ ಮಾಡಿದವರು ಗುಡ್ ಪ್ರಾಫಿಟ್ಸಲ್ಲೇ ಇರ್ತಾರೆ. ಟೆಂಪ್ರರಿಯಾಗಿ ನಿಮ್ಮ ಪ್ರಾಫಿಟ್ಸ್ ಕಮ್ಮಿ ಆಗಿರ್ಬೋದು, ಆದರೆ ಮಾರ್ಕೆಟ್ ರ್ಯಾಲಿ ಆಗುವಾಗ ಆವಾಗ ಚೆನ್ನಾಗಿ ಪೋರ್ಟ್ಫೋಲಿಯೋ ರಿಕವರ್ ಆಗುತ್ತೆ, ಒಳ್ಳೆ ರೈಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಯಬೇಕು. ಮೇ ಬಿ ಇವನ್ 6 months 1 year ಮಾರ್ಕೆಟ್ ಡಲ್ ಇರ್ಬೋದು, ಅದಕ್ಕೆ ನೀವು ಮೆಂಟಲಿ ರೆಡಿಯಾಗಿರಿ. ಹಾಗೂ ಇನ್ನೊಂದು ತಿಳ್ಕೊಳ್ಳಿ, ಫಂಡಮೆಂಟ್ಲಿ ವೀಕ್ ಸ್ಟಾಕ್ಸ್ ಇದ್ದರೆ ಆವಾಗ ಮಾರ್ಕೆಟ್ ರಿಕವರ್ ಆದರೂ ನಿಮ್ಮ ಪೋರ್ಟ್ಫೋಲಿಯೋ ಚೆನ್ನಾಗಿ ರಿಕವರ್ ಆಗದೇ ಇರ್ಬೋದು, ಯಾಕಂದರೆ ಆ ಸ್ಟಾಕ್ಸು ಮತ್ತೊಮ್ಮೆ ಯಾವತ್ತೂ ಮೇಲೆ ಬರದೇ ಇರ್ಬೋದು. ಸುಮಾರು ಬುಲ್ ಮಾರ್ಕೆಟ್ಸಲ್ಲಿ ಕೆಲವು ಸ್ಟಾಕ್ಸ್ ತುಂಬ ಮೇಲೆ ಹೋಗುತ್ತೆ, ಮತ್ತೆ ಯಾವತ್ತೂ ಆ ಲೆವೆಲ್ಗೆ ಬರೋದೇ ಇಲ್ಲ, ಯಾಕಂದರೆ ಆವಾಗ ಹೈಪಲ್ಲಿ ಮೇಲೆ ಹೋಗಿರ್ತದೆ, ಮತ್ತೆ ಆ ಹೈಪ್ ಹೊರಟೋಗ್ಬಿಡ್ತದೆ ಬೇರ್ ಮಾರ್ಕೆಟಲ್ಲಿ, ತುಂಬ ಜನ ಸ್ಟಕ್ ಆಗಿಬಿಡ್ತಾರೆ. ಸೊ ತುಂಬ ಕೇರ್ಫುಲ್ ಆಗಿರಿ. ಫಂಡಮೆಂಟಲ್ ಅನಾಲಿಸಿಸ್ ಇನ್ನೊಂದ್ಸತಿ ನಿಮ್ಮೆಲ್ಲ ಸ್ಟಾಕ್ಸಿಗೆ ಮಾಡಿ, ಯಾವುದಾದ್ರು ಡೌಟ್ಫುಲ್ ಕಾಣಿಸ್ತಾ ಇದ್ರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಬೆಟರ್ ಟು ಸೆಲ್ ದ್ಯಾನ್ ವೇಟ್ ಆ್ಯಂಡ್ ದೆನ್ ಮೇಕ್ ಫರ್ದರ್ ಲಾಸಸ್. ಇದಕ್ಕೋಸ್ಕರ ನಾವು ಯಾವಾಗಲೂ ಹೇಳ್ತೀವಿ, ಫಂಡಮೆಂಟಲ್ ಅನಾಲಿಸಿಸ್ ಪಕ್ಕಾ ನಿಮಗೆ ಗೊತ್ತಿರಬೇಕು, ಹಾಗೂ ನಿಮಗೆ 100% ಸ್ಟಾಕ್ ಮಾರ್ಕೆಟ್ದು ಹ್ಯಾಂಡಲ್ ಹೇಗೆ ಮಾಡಬೇಕು, ಮಾನಿಟರ್ ಹೇಗೆ ಮಾಡಬೇಕು ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ನಮ್ಮ ವರ್ಕ್ಶಾಪ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಸದ್ಯಕ್ಕೆ ನಿಮ್ಮ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಗ್ರೀನಲ್ಲಿದೆಯಾ ಅಥವಾ ರೆಡ್ಡಲ್ಲಿದೆಯಾ? ಓವರ್ಆಲ್ ಪೋರ್ಟ್ಫೋಲಿಯೋ ಗ್ರೀನ್ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕಮ್ಮಿ ಇದೆ ಹಾಗೂ ಇವತ್ತಿನ ವ್ಯಾಲ್ಯೂ ಜಾಸ್ತಿ ಇದೆ ಅಂತ. ರೆಡ್ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಹಾಗೂ ಸದ್ಯಕ್ಕೆ ಕರೆಂಟ್ ವ್ಯಾಲ್ಯೂ ಇರೋದು ಅದಕ್ಕಿಂತ ಕಮ್ಮಿ ಇದೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರನ ಟೈಪ್ ಮಾಡಿ. ನಮಸ್ಕಾರ.